ರಾಯಚೂರು ಜಿಲ್ಲೆಯ ಲಿಂಗಸಕೂರು ಕೃಷಿ ಇಲಾಖೆ ಅಧಿಕಾರಿಗಳು ಖಚಿತ ಮಾಹಿತಿಯ ಮೇರೆಗೆ ನಕಲಿ ರಸಗೊಬ್ಬರ ಮಾರಾಟ ಮಾಡುತ್ತಾ ಇದ್ದವರ ಜಾಲವನ್ನು ಬೇಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ಮೂಲದ ವ್ಯಕ್ತಿಗಳು ನಕಲಿ ಡಿಎಪಿ ರಸಗೊಬ್ಬರ ಮಾರಾಟ ಮಾಡಲು ಮಸ್ಕಿ ತಾಲೂಕಿನ ಕುಣೆಕೆಲ್ಲೂರು ಮಟ್ಟೂರು ಗ್ರಾಮಗಳಿಗೆ ಬಂದಿದ್ದರು. ಗೋಡಾನ್ಗಳಲ್ಲಿ ಸಂಗ್ರಹಿಸಿ ಇಟ್ಟಿದ್ದಂತ 514 ನಕಲಿ ಡಿಎಪಿ ರಸಗೊಬ್ಬರದ ಬ್ಯಾಗ್ಗಳನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಜಪ್ತಿ ಮಾಡಿದ ರಸಗೊಬ್ಬರ ಬ್ಯಾಗ್ಗಳನ್ನು ಮಸ್ಕಿ ಗೋಡಾನ್ಗೆ ಸ್ಥಳಾಂತರಿಸಿ ಸೇಲ್ ಮಾಡಲಾಗಿದೆ. ಇನ್ನು ವಶಕ್ಕೆ ಪಡೆದಂತಹ ಡಿಎಪಿ ರಸಗೊಬ್ಬರವನ್ನು ಪರಿವೇಕ್ಷಣೆಗಾಗಿ ಗಂಗಾವತಿಯ ರಸಗೊಬ್ಬರ ಪ್ರಯೋಗಾಲಯಕ್ಕೆ ಗುಣಮಟ್ಟದ ವಿಶ್ಲೇಷಣೆಗಾಗಿ ಕಳುಹಿಸಲಾಗಿದೆ. ಯಾರಾದರೂ ರಸಗೊಬ್ಬರ ಹಾಗೂ ಬೀಜಗಳನ್ನು ಮಾರಾಟ ಮಾಡಲು ಹಳ್ಳಿಗಳಿಗೆ ಪ್ರವೇಶಿಸಿದರೆ ಅಂತಹ ಬೀಜ ಗೊಬ್ಬರವನ್ನು ರೈತರು ಪಡೆಯಬಾರದು. ಅಧಿಕೃತ ಬೀಜ ರಸಗೊಬ್ಬರ ಮಾರಾಟಗಾರರಿಂದ ರಸೀದಿಯನ್ನು ಪಡೆದುಕೊಳ್ಳಬೇಕು ಅಂತ ಸಹಾಯಕ ಕೃಷಿ ನಿರ್ದೇಶಕ ಮಹಾಂತೇಶ್ ಹವಾಲ್ದಾರ್ ತಿಳಿಸಿದ್ದಾರೆ. ದಿನಾಂಕ 17/6/2006 ಗಂಗಾವತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಾಖಲಾದ ದೂರಿನ ಅನ್ವಯ ಕೃಷಿ ಇಲಾಖೆ ನಕಲಿ ಡಿಎಪಿ ರಸಗೊಬ್ಬರವನ್ನು ಮಾರಾಟ ಮಾಡುವ ಜಾಲದ ಬೆನ್ನತ್ತಿ ದೂರಿನ ಅನ್ವಯ ಕುಣೆಕಲ್ಲು ಮಸ್ಕಿ ತಾಲೂಕಿನ ಕುಣೆಕಲ್ಲೂರು ಮತ್ತು ಮಟ್ಟೂರು ಗ್ರಾಮದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಸಂಗ್ರಹಿಸಿಡಲಾಗಿದ್ದ 514 ಚೀಲ ನಕಲಿ ಡಿಎಪಿ ರಸಗೊಬ್ಬರವನ್ನು ಗಂಗಾವತಿ ಪೊಲೀಸ್ ಇಲಾಖೆ ಮತ್ತು ಕೃಷಿ ಇಲಾಖೆ ಲಿಂಗಸೂರು ಕೃಷಿ ಅಧಿಕಾರಿಗಳು ಜಪ್ತಿ ಮಾಡಿ ತಮ್ಮ ಸುಪರ್ದಿಗೆ ಪಡೆದಿದ್ದಾರೆ. ಆ ಸುಪರ್ದಿಗೆ ಪಡೆದ ಡಿಎಪಿ ರಸಗೊಬ್ಬರಗಳ ಚೀಲಗಳಿಂದ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ವಿಶ್ಲೇಷಣೆಗಳಿಗಾಗಿ ಸಲ್ಲಿಸಲಾಗಿದೆ. ಈ ಕಾರ್ಯಚರಣೆಯಲ್ಲಿ ಶ್ರೀಮತಿ ಮಂಜುಳಾ ಬಸರೆಡ್ಡಿ ಉಪಕೃಷಿ ನಿರ್ದೇಶಕರು ಲಿಂಗಸೂರು ಸಹಾಯಕ ಕೃಷಿ ನಿರ್ದೇಶಕರು ಲಿಂಗಸೂರು ಸಹಾಯಕ ಯಾವುದೇ ರಸಗೊಬ್ಬರಗಳು ಬೀಜಗಳು ಮಾರಾಟ ಮಾಡಲು ಯಾರಾದರೂ ಹಳ್ಳಿಗಳಿಗೆ ಪ್ರವೇಶಿಸಿದರೆ ಅಂಥ ರಸಗೊಬ್ಬರಗಳನ್ನು ಯಾರೂ ರೈತರು ಪಡೆಯಬಾರದು. ಅಧಿಕೃತ ಮಾರಾಟಗಾರರಿಂದನೇ